ನರೇಂದ್ರ ಮೋದಿ ವೀಕ್ ಅಂದಿದ್ರು ಸಿದ್ದರಾಮಯ್ಯವರು ಈಗ ಅದಕ್ಕೆ ಬಿಜೆಪಿಯವರೇ ನೀವೇ ಡಬಲ್ ವೀಕು ಅಂತ ಅವರು ಯಾಕೆ ಅಂದ್ರೆ ಹರಿಪ್ರಸಾದ್ ಮೇಲೆ ಏನು ಕ್ರಮೇ ತಗೊಳ್ಳಲಿಲ್ಲ ನಿಮ್ಮ ಪಕ್ಷದ ಶಾಸಕರ ತಿರುಗಿ ಬಿದ್ದಾಗ ನೀವು ನೋಡೋಣ ಐದು ವರ್ಷ ಸಿ ಎಂ ಅಂತ ಹೇಳ್ಬಿಡಿ ನೋಡೋಣ ನೀವೇ ವೀಕ್ ಅಂತ ಅವರು ಅವ್ರು ಅವರು ವೀಕು ಇವರು ಇವ್ರು ವೀಕು ಯಾರು ವೀಕ್ ಅಲ್ಲ ನಿಮ್ಮ ಮಧ್ಯ ಸಿಕ್ಕಾ ಸ್ಟ್ರಾಂಗ್ ನೀವೇ ಸ್ಟ್ರಾಂಗ್ ಪೀಪಲ್ ಅಪ್ಪ ನಿಮ್ಗೆಲ್ಲ ನಮಸ್ಕಾರ ಸಲ್ಯೂಟ್ ಹೊಡಿತೀವಿ ನಾವು ಆಯ್ತಾರೇನಪ್ಪ ಎಲ್ಲ ಡಬಲ್ ಸ್ಟ್ರಾಂಗ್ಗಳು ಹೋಗಿರ್ತಾರೆ ಈ ಕಾಪಿ ಗಿಪಿಲೆಲ್ಲ ಪೀಲ್ ಹೇಳ್ತಾರ ಡಬಲ್ ಸ್ಟ್ರಾಂಗ್ ಕಾಪಿ ಎಸ್ ಲೋಕಸಭಾ ಚುನಾವಣೆ ನಂತರ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಕಳೆದುಕೊಳ್ತಾರೆ ಅಂತ ರೆಬಲ್ ನಾಯಕ ಈಶ್ವರಪ್ಪ ಭವಿಷ್ಯ ನೋಡಿದಿದ್ದಾರೆ ಇಂದು ರಾಜ್ಯ ಬಿಜೆಪಿ ಒಂದು ಕುಟುಂಬದ ಹಿಡಿತದಲ್ಲಿ ಸಿಲುಕೊಂಡಿದೆ ಅಂತ ಆಪಾದನೆ ಮಾಡಿದ್ರು ಆದರೆ ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ ತಪ್ಪಲು ಕಾರಣ ನಾನಲ್ಲ ಎರಡು ಮೂರು ದಿನದಲ್ಲಿ ಎಲ್ಲ ಅವರಿಗೆ ಗೊತ್ತಾಗುತ್ತೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ ನನ್ನನ್ನು ಒಂದು ಅವಧಿಗೆ ಅಧ್ಯಕ್ಷನಾಗಿ ನೇಮಿಸಲಾಗಿದೆ ಅಂತ ಭಾವಿಸ್ತೀನಿ ಅಂತ ವಿಜಯೇಂದ್ರ ಹೇಳಿದ್ದಾರೆ ಲೋಕಸಭಾ ಕ್ಷೇತ್ರದಲ್ಲಿ ಜಯ ಹಾಕ್ತಿದ್ದಂಗೆ ವಿಜೇಂದ್ರ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಒಂದು ಕುಟುಂಬದ ಕೈಯಲ್ಲಿ ಈ ಪಕ್ಷ ಸಿಕ್ಕಿದೆ ಒಂದು ರೀತಿ ಸರ್ವಾಧಿಕಾರಿ ರೂಪದಲ್ಲಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ಇದು ಪರಿವರ್ತನೆ ಆಗ್ಬೇಕು ಈಶ್ವರಪ್ಪನವರು ಹೇಳಿದ್ದಾರೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡೋಕೆ ಹೋಗೋದಿಲ್ಲ ಒಂದು ಅವಧಿಗೆ ನನ್ನ ಅಧ್ಯಕ್ಷ ಆಗಿ ನೇಮಕ ಮಾಡಿದ್ದಾರೆ ಅಂತ ನಾನಂತೂ ಭಾವಿಸುತ್ತಿದ್ದೇನೆ ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಗಳಿಗೆ ನಾನು ಉತ್ತರ ಕೊಡುವುದಿಲ್ಲ ಯಾವುದೇ ತೀರ್ಮಾನ ತಗೊಳ್ಳೋದಾದರೂ ಚುನಾವಣಾ ತಗೊಳ್ತಾರೆ ಯಡಿಯೂರಪ್ಪ ವೈಯಕ್ತಿಕವಾಗಿ ಯಾವುದೇ ತೀರ್ಮಾನ ತಗೊಂಡಿಲ್ಲ ಬಹುಶಃ ಎರಡು ಮೂರು ದಿವಸದಲ್ಲಿ ಅವರು ಅರ್ಥ ಮಾಡಿಕೊಂಡು ಸರಿ ಹೋಗ್ತಾರೆ ಅಂತ ಭಾವ ಸಿಗಲಿ ನನಗೂ ಹಂಗೆ ಅನ್ಸುತ್ತೆ ಈಶ್ವರಪ್ಪನವ್ರಿಗೆ ಮಾಹಿತಿ ಏನು ಚುನಾವಣೆ ಕೈಲಿ ರಾಜೀನಾಮೆ ಕೊಡಿಸಿ ಬಿಡುತ್ತಾರೆ ಏನು ಮಾಹಿತಿ ಹೇಳಬೇಕಲ್ಲ ಟಾಪಿಂದ ಈಶ್ವರಪ್ಪನವ್ರಿಗೆ ವಿಜೇಂದ್ರನ್ ಕಿತ್ತಾಕ್ಬಿಡ್ತೀವಿ ಅಂತ ಹೇಳೋ ಮಾಹಿತಿನೇ ಇದ್ದಿದ್ರೆ ಅಂದರೆ ಈಶ್ವರಪ್ಪನವ್ರು ಅಷ್ಟು ಇಂಪಾರ್ಟೆಂಟ್ ಅಂದ್ಕೊಂಡಿದ್ರು ಅವ್ರ ಮಗನಿಗೆ ಟಿಕೆಟೇ ಕೊಟ್ಬಿಡೋರು ಕನ್ಸಿಡರ್ ಮಾಡಿದ್ರೆ ಹಂಗಿರ ಹಂಗಿರಲ್ಲ ದಿಸ್ ಇಸ್ ಪಾರ್ಟ್ ಆಫ್ ಈಶ್ವರಪ್ಪ ಆ್ಯಂಗರ್ ಸ್ಪೀಚ್ಗಳಷ್ಟೇ ಇದು ಹಂಗೆ ಹಂಗಿರಲ್ಲ ಹಂಗೆ ಕಿತ್ತಾಕಲ್ಲ ಯಾವುದೇ ರಾಜಕೀಯ ಪಕ್ಷ ಆ ಥರ ತೀರ್ಮಾನಗಳನ್ನು ತೆಗೆದುಕೊಳ್ಳಲ್ಲ ಅಷ್ಟು ಸುಲಭವಾಗಿ ಅಷ್ಟು ಸುಲಭವಾಗಿ ತೊಗೊಳಲ್ಲ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದಲ್ಲಿ ಶೋಭಾ ಕರಂದಾಜಿ ಹೇಳಿದ್ರು ಅದಾರ ತಮಿಳುನಾಡಿಂದ ಬಂದವರು ಬಾಂಬ್ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಅದಕ್ಕೆ ತಮಿಳ್ನಾಡಲೆಲ್ಲ ಗಲಾಟೆ ಆಯಿತು ಮತ್ತೆ ಆಗದೇ ಇರುತ್ತಾ ಗಲಾಟೆ ಸುಮ್ಮನೆ ಸುಮ್ಮನೆ ಹೇಳ್ಬಿಟ್ರೆ ಹಂಗೆ ಸರಿ ಆಮೇಲೆ ಎಲ್ಲರಿಗೂ ಗೊತ್ತಾಯಿತು ಡೆಲ್ಲಿಯಿಂದಾನು ಎಲ್ಲ ಹೇಳಿದ್ರೇನೋ ಅವ್ರು ಮೇಡಮ್ ಟಕ್ಕಂತ ಕ್ಷಮೆ ಕೇಳಿಬಿಟ್ರು ನಾನು ಹೃದಯದಿಂದ ಆಳದಿಂದ ಕ್ಷಮೆ ಕೇಳ್ತೀನಿ ಆ ಮಾತು ಹಿಂಪಡಿತೀನಿ ಅಂತೆಲ್ಲ ಹೇಳಿದ್ರು ಅಲ್ಲವಲ್ಲೇನು ತಣ್ಣಗಾಗಿಲ್ಲ ತಣ್ಣಗೆ ಆಗಲ್ಲ ಅಲ್ಲೂ ಚುನಾವಣೆ ಇದೆ ಬಿಡ್ತಾರಾ ಅದಷ್ಟು ಲಾಭ ಮತ್ತು ಅದನ್ನು ಹಿಂಡಿ 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 ಹಾಗೆ ಅದನ್ನು ಇದು ಮಾಡ್ಬಿಡೋದು ಮತ್ತೆ ಬಿಡ್ತಾರೆ ಅವ್ರೇ ಅವರು ಚುನಾವಣಾ ಆಯೋಗಕ್ಕೆಲ್ಲ ದೂರು ಕೊಟ್ಟಿದ್ದಾರೆ ಸೊ ಅಲ್ಲಿ ಚುನಾವಣಾ ಆಯುಕ್ತರು ಒಂದು ವರದಿ ಕೊಡಿ ನೋಡೋಣ ಅದು ಏನೇನು ವೈಲೇಷನ್ ಆಗಿದೆ ಅಂತೇನೋ ಅವರು ಹೇಳಿದಾರಂತೆ ಈ ಮಧ್ಯೆ ನಗರದ ಪೇಟೆ ವಿಚಾರದಲ್ಲಿ ಪ್ರತಿಭಟನೆ ವಿಚಾರದಲ್ಲಿ ಶೋ ಶೋಭಾ ಕರಂದ್ಲಾಜೆ ಇವರೆಲ್ಲ ಕೊಟ್ಟಿದ್ದ ಹೇಳಿಕೆ ಅದಕ್ಕೆ ಇಲ್ಲಿ ನಮ್ಮ ಚುನಾವಣಾಧಿಕಾರಿಗಳು ಆ ಹೇಳಿಕೆಗಳೆಲ್ಲ ಕೊಟ್ಟಿರೋದು ವೈಲೇಷನ್ ಆಗತ್ತಾ ಇಲ್ವ ಚೆಕ್ ಮಾಡೋಣ ಒಂದು ರಿಪೋರ್ಟ್ ಕೊಡಿ ಅಂತ ಅಧಿಕಾರಿಗಳಿಗೆ ಕೇಳಿದಾರಂತೆ ಅವರೆಲ್ಲ ಕಲೆಕ್ಟ್ ಮಾಡ್ಕೊತಿದ್ದಾರಂತೆ ಏನು ವಿಡಿಯೋ ವಿಡಿಯೋ ಎಲ್ಲ ಮಾಡ್ಕೊಳ್ಳಿ ಆಮೇಲೆ ಸಂಸದ ತೇಜಸ್ವಿ ಸೂರ್ಯ ಪ್ರಚೋದನಾಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಯಾರೋ ದೂರು ಕೊಟ್ಕೊಂಡಿದ್ದಾರೆ ಇದೇ ಇನ್ನು ಮುಂದಕ್ಕೆ ಕಾಮನ್ನು ಇವ್ರು ಏನಾರು ಹೇಳಿದ ತಕ್ಷಣ ಅವ್ರು ಓಡೋಗಿ ಚುನಾವಣಾ ಆಯೋಗಕ್ಕೆ ಕೊಡೋದು ಅವರು ಏನಾರು ಹೇಳಿದ ತಕ್ಷಣ ಇವರು ಓಡೋಗಿ ಚುನಾವಣಾ ಆಯೋಗದಲ್ಲಿ ದೂರು ಕೊಡೋದು ಇಲ್ಲಿ ನಡೀತಾ ಇರುತ್ತೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಪುತ್ರ ಮೃಣಾಲ್ ಜೊತೆಗೋಸ್ಕರ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರ ಜೊತೆ ಏನೋ ಕೆಲಸ ಮಾ ಮಾತಾಡಿದ್ರು ಓಟ್ ಕೊಡಿ ಅಂತನೋ ಕ್ಯಾನ್ವಾಸ್ ಮಾಡಬೇಕು ಅಂತ ಹೇಳಿದ್ರು ಅಂತಲೇನೋ ಆರೋಪ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ ಇದು ಎಲೆಕ್ಷನ್ ಮೀಟಿಂಗ್ ಅಲ್ಲ ಅಂತ ಹೇಳಿದಾರಂತೆ ಎಲೆಕ್ಷನ್ ಮೀಟಿಂಗ್ ಇಲ್ಲದೆ ಇರ್ಬೋದು ಒಪ್ಕೋತೀನಿ ಬಟ್ ಅದು ಅಂಗನವಾಡಿ ಆಶಾ ಕಾರ್ಯಕರ್ತೆ ಇರ ನೋಡಿ ಅವ್ರನ್ನೇ ಕರೆಸ್ಬೇಕು ಎಲೆಕ್ಷನ್ ಮೀಟಿಂಗ್ ಅಲ್ಲದೆ ಇದ್ರೆ ಇಬ್ರು ಹೋಗಿದಾರಲ್ಲ ತಾಯಿ ಮಗ ಇಬ್ರು ಕೂಡ ಇದ್ರು ಆ ಮೀಟಿಂಗ್ ಏನೋ ಗೊತ್ತಿಲ್ಲ ಈಗ ಅಧಿಕಾರಿಗಳು ನೋಡ್ಬೇಕಲ್ಲ ಅದ್ನು ಅದು ದೂರ ತಾನೆ ನೋಡ್ರಿ ಅದ್ನು ನೋಡ್ರಿ ಬಿಡಬೇಡಿ ಓಕೆ ಎಲ್ಲ ನೋಡ್ತಾ ಇರಿ ಹಂಗೇನೆ ಏನು ಮಾಡಬೇಡಿ ಅಷ್ಟೇ ಯಾಕೆ ಸರ್ ಹಂಗೆ ಇವೆಲ್ಲ ಆವೇಶದಲ್ಲಿ ಒಬ್ಬರ ಮೇಲೆ ಒಬ್ಬರು ಹೇಳ್ಕೊತಿರ್ತಾರೆ ತಳ್ಕಂಡು ತಳ್ಕೊಂಡು ಹೋಗ್ತಾರೆ ನಾಳೆ ಅವ್ರವರೆಲ್ಲ ಒಂದಾಗ್ಬಿಡ್ತಾರೆ ಮದ್ಯ ಮಾತಾಡ್ದವ್ರಲ್ಲ ತಗಲಾಕತ್ತಾರೆ ಹಾಂ ಹುಷಾರಾಗಿರಿ ಜನ ನೀವು ಅವ್ರವ್ರು ಅಲ್ಲಲ್ಲಿ ಕೈ ಕೂಲಕ್ ಬಿಡ್ತಾರೆ ಏರ್ಪೋರ್ಟಲ್ಲೋ ವಿಧಾನಸಭೆಯಲ್ಲೋ ವಿಧಾನಸೌಧದಲ್ಲೋ ಲೋಕಸಭೆಯಲ್ಲೋ ಎಲ್ಲೊಂದು ಕಡೆ ಕೈ ಕೂಲ್ಕೊಂಡು ಸಿಟ್ಟಾಗಿ ಹೋಗ್ಬಿಡ್ತಾರ ಮೇಲೆ ಹಮ್ ದೋಸುತ್ತಿ ಅಂದ್ಕೊಂಡು ಮದ್ಯ ಮಾತಾಡ್ತೀರಲ್ಲ ಕಾರ್ಯಕರ್ತರು ಸಿದ್ಧಾಂತ ಪಾರ್ಟಿ ಅಂದ್ಕೊಂಡು ಬಡ್ಸ್ಕೋತೀರಿ ಏಪ್ರಿಲ್ ಇಪ್ಪತ್ತೊಂದರಂದು ನಡೆಯುವ ಚುನಾವಣೆಗೆ ಇವತ್ತು ನೋಟಿಫಿಕೇಷನ್ ಆಗಿದೆ ಉಳಿದಕ್ಕೆ ನಿಧಾನಕ್ಕೊಂದಕ್ಕೆ ಮಾಡ್ತಾರೆ ಈ ಮಧ್ಯೆ ನಮ್ಮ ರಾಜ್ಯದಲ್ಲಿ ಇಪ್ಪತ್ತಾರನೇ ತಾರೀಕು ಚುನಾವಣೆ ಅವತ್ತು ಶುಕ್ರವಾರ ಬೀಳ್ತಾ ಇದೆ ಅದಕ್ಕೆ ಅವತ್ತು ಮಾಡಬೇಡಿ ಬೇರೆ ಮಾಡಿ ದಿನ ಮಾಡಿ ಅಂತ ಈ ಮುಸ್ಲಿಂ ಸಂಘಟನೆಗಳು ಚುನಾವಣಾ ಕೇಳಿದೆಯಂತೆ ದಟ್ಸ್ ನಾಟ್ ಫೇರ್ ಅದು ಸರಿಯಲ್ಲ ಅದು ಈಗ ಅವತ್ತಿನ ದಿನನೇ ಗಣೇಶನ ಬಾ ಬಂತು ಅಂತನೋ ದೀಪಾವಳಿ ಬಂತು ಅಂತನೋ ರಂಜಾನ್ ಬಂತು ಅಂತನೋ ಕ್ರಿಸ್ಮಸ್ ಬಂತು ಅಂತನೋ ಅಂದರೆ ಆ ದಿನ ಮಾಡಬೇಡಿ ಅಂತ ಮೊರೆ ಹೋಗೋದು ಸರಿ ಓಕೆ ಶುಕ್ರವಾರ ಬಂತು ಅಂತ ಮಾಡೋಕ್ಕಲ್ಲ ಶುಕ್ರವಾರ ಏನು ಇಡೀ ದಿನ ಪ್ರೇಯರಲ್ಲೇ ಯಾರೂ ಇರೋಲ್ಲ ಈಗ ನಾಳೆ ಸಂಕಷ್ಟ ಚತುರ್ಥಿ ಇವತ್ತು ಮಾಡಬೇಡಿ ಇವತ್ತು ಗುರುವಾರ ರಾಯರ ದಿನ ಮಾಡೋದು ಬೇಡ ಅಂತಂದರೆ ಮಾಡೋದು ಯಾವತ್ತು ನನಗೇನು ಅದನ್ನು ದೊಡ್ಡದಿದು ಅಂತ ಅನ್ಸಲ್ಲ ಶುಕ್ರವಾರದ ಇದರಲ್ಲಿ ಅಫ್ಕೋರ್ಸ್ ಪಾಸಿಬಲಿ ಬಿಗ್ ಹಬ್ಬವೇ ಬಂದ್ಬಿಟ್ಟಿದ್ದರೆ ಫೇರ್ ಅದು ರಂಜಾನೆ ಶುಕ್ರವಾರ ಇತ್ತು ಅಂತಾನು ಆ ದಿನ ಆ ಥರ ಅದೊಂದು ದೊಡ್ಡ ಹಬ್ಬವೇ ಇದೆ ಯಾವತ್ತು ಅಂದರೆ ದಟ್ಸ್ ಫೇರ್

ರಾಜ್ಯದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಹೆಚ್ಚಾಗ್ತಾ ಇದೆ ಅನಾಮೈಕನೊಬ್ಬ ಮಹಿಳೆಯನ್ನ ಹಿಂಬದಿಯಿಂದ ತಪ್ಪಿಕೊಂಡು ವಿಕೃತಿ ಮರೆದಿದ್ದಾನೆ ಇನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಇದರ ಬಗ್ಗೆ ದೂರು ಕೊಡಕ್ಕೆ ಹೋದ್ರೆ ಕೋರ್ಟ್ ಕಚೇರಿ ಅಂತ ತಿರುಗಬೇಕು ಮಾನಸಿಕ ಹಿಂಸೆ ಆಗಲ್ಲ ಅಂತ ಹೇಳಿಕೊಂಡಿದ್ದಾರೆ ಇನ್ನು ಜಲಹಳ್ಳಿ ಮೆಟ್ರೋ ನಿಲ್ದಾಣದ ಸಿಬ್ಬಂದಿಯೊಬ್ಬ ಮಹಿಳೆ ಮುಂದೆ ಅಸಭ್ಯವಾಗಿ ವರ್ತಿಸಿದ್ದಾನೆ ಈ ಬಗ್ಗೆ ದೂರು ನೀಡಿದ್ರೂ ಬಿಎಂಆರ್ಸಿಎಲ್ ಕ್ರಮ ತೆಗೆದುಕೊಂಡಿಲ್ಲ ಅಂತ ನೊಂದ ಮಹಿಳೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಬಗ್ಗೆ ವರದಿಯಾಗುತ್ತಿದ್ದ ಹಾಗೆ ಸಿಬ್ಬಂದಿಯನ್ನು ಮೆಟ್ರೋ ಸಿಬ್ಬಂದಿ ಸಸ್ಪೆಂಡ್ ಮಾಡಿದ್ದಾರೆ ಪೆಂಡ ಅವ್ನು ಇಂಪ್ರೂವ್ ಆಗ್ತಿದ್ದಂಗೆ ಬೇಗ ಬೇಗ ಮಾಡಿಬಿಟ್ಟು ಕ್ರಮ ತಗೊಂಡು ಆಚೆ ಕಳಿಸ್ಬೇಕು ಈಗ ಆಂತರಿಕ ತನಿಖೆ ಆಗ್ತಿದೆ ಆಂತರಿಕ ತನಿಖೆ ಮಾಡಿ ಮೂರು ದಿನ ಆದ್ಮೇಲೆ ಹೇಳ್ತಾರೆ ಅವ್ರ್ದು ತಪ್ಪಿಲ್ಲ ಅನಿಸ್ತಿದೆಯಲ್ಲ ಅಂತ ಇ ಬಿ ಎಮ್ ಆ ಸಿಲ್ ನಂಬಕ್ಕಾಗಲ್ಲ ಅವ್ರನ್ನ ಅದೇ ಹೇಳಿ ಅವ್ರು ಆರ್ಟಿಕಲ್ ತ್ರೀ ಸೆವೆಂಟಿ ಇಂಡಿಪೆಂಡೆನ್ಡೆಷನ್ ಅಲ್ವಾ ಅವರು ಮೊನ್ನೆ ರೈತನ ವಿಷಯದಲ್ಲೂ ಹಾಗೆ ಅವರು ಇಂಡಿಪೆಂಡೆಂಟ್ ಅವರು ಅವ್ನು ಯಾರು ಪ್ರಶ್ನೆ ಆ ಛೊಛ ಅವರು ಪರಮಾತ್ಮನ ನೇರ ಪ್ರತಿನಿಧಿಗಳವರು ಅವ್ರಿಂದ ಎಂತಪ್ಪ ಸುಜು ಶು ಶುಶು ಉತ್ತರ ಪ್ರದೇಶದ ಬದೌನ್ನಲ್ಲಿ ಕ್ಷೌರಿಕನ ಒಬ್ಬ ಪಕ್ಕದ ಮನೆ ಇಬ್ಬರು ಮಕ್ಕಳನ್ನ ಬರ್ಬರವಾಗಿ ಕೊಂದಿದ್ದಾನೆ ಕ್ರೂರಿ ಸಾಜಿದ್ದು ಕೋಳಿ ಕೊಯ್ದಂತೆ ಎರಡು ಮಕ್ಕಳನ್ನ ಕೊಂದಿದ್ದಾನೆ ಸಾಲ ಕೇಳಕ್ಕೆ ಬಂದಂತೆ ಕೊಟ್ಟಿಲ್ಲ ಅಂತನೋ ಅದು ಏನೋ ಗಲಾಟೆ ಆಗಿದೆ ಅದಕ್ಕೆ ಮೇಲೆ ಹೋಗ್ಬಿಟ್ಟು ಮುಗಿಸ್ಬಿಟ್ಟು ಬಂದು ಹೇಳುತ್ತಾನಂತೆ ನನ್ನ ಕೆಲಸ ಇಲ್ಲ ಮುಗಿದಿದೆ ಅಂತ ಹೇಳ್ತಾನಂತವನು ರೊಚ್ಚಿಗೆದ್ದ ಒಂದಷ್ಟು ಜನ ಹಿಂದೂಗಳು ಅಂದರೆ ಸಹಜವಾಗಿ ನಾವು ಹೆಚ್ಚು ಕಡಿಮೆ ಆಗಿದೆ ಈಚೆ ಆಚೆ ತಿರ್ಗಿ ಬಿದ್ದವನನ್ನು ಒಬ್ಬನು ಮುಗಿಸಿದ್ದಾರೆ ಈಗ ಪೊಲೀಸರು ಮುಂದಿನ ಮೇಲೆ ಹಂತಕ ತಿರುಗಿ ಬಿದ್ದಿದ್ದಾನೆ ಪೊಲೀಸರು ಬಿಟ್ಟಿಲ್ಲ ಎನ್ಕೌಂಟ್ರಲ್ಲಿ ಮುಗಿಸಿದಾರ ಅವನ ಕಥೆ ನಾನು ಸಾಜಿದ್ದನವನು ಇನ್ನೊಬ್ಬ ಜಾವೇದ್ದಂತೆ ಅವನು ಎಸ್ಕೇಪ್ ಆಗಿದ್ದಾನಂತೆ ಸಾಯಿಸ್ಬಾರ್ದು ಇದು ಹಿಂದೂ ಮುಸ್ಲಿಮ್ ಎಲ್ಲ ಹೇಳ್ತಿರೋದು ಈ ವಿಕೃತ ಮನೋಸ್ಥಿತಿನ ತೋರ್ಸೋ ಸಾಯಿಸ್ಬಾರ್ದು ಕೈ ಕಾಲು ಕತ್ತರಿಸಿ ಕಣ್ಣು ತೆಗೆದ್ಬಿಟ್ಟು ಭಿಕ್ಷೆಗೆ ಬಿಡಬೇಕು ರೋಡಲ್ಲಿ ನರಳಬೇಕು ಹಾ ಮತ್ತೆ ಅವನ್ ಭಿಕ್ಷೆ ಬೇಡ್ತಿದ್ದಾಗ ಪಾಸ್ ಆಗೋರ್ಲೋ ಅವನ ಕಲ್ ಹೊಡಿಬೇಕು ಅವನಿಗೆ ಮಕ್ಕಳಿಗೆ ತೊಗೊಳಕ್ ಕೋಳಿ ಕತ್ಕೊಯ್ದು ಕೊಯ್ದು ಬಿಟ್ಟು ಅಂತ ಎಂತ ಮನೋಸ್ಥಿತಿಗಳಿರಬೇಕು